ಮೊದಲನೇದಾಗಿ ಚಪ್ಪಲಿ ಬಿ ತಿರಿಕ್ ಮಾತಾಡ್ತಾ ಇದೀನಿ ಅಂತ ಒಂದು ಕತೆ ಹೇಳ್ತೀನಿ. ಯಾವ ಫಂಕ್ಷನ್ ಅಲ್ಲೂ ಚಪ್ಪಲಿ ಬಿಡಲ್ಲ. ಆದ್ರೆ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಚಪ್ಪಲಿ ಬಿಟ್ಟು ಮಾತಾಡಿದ್ರೆ ಅದು ನಮಗೂ ಒಂದ್ ಸ್ವಲ್ಪ ಮರ್ಯಾದೆ ಇರುತ್ತೆ ಅಂತ. ನಾವು ಇದೇ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡಿದಾಗ ವಿಜಯಾತ್ರೆ ಅಂತ ಹೊರಟ್ವಿ ನಾವೆಲ್ಲ ಕಡೆ ಎಲ್ಲಾ ಕಡೆನು ನಮ್ಗೆ ಆಕ್ಚುಲಿ ಒಳ್ಳೆ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಕೊಟ್ಟರು. ಆ ಸಿನಿಮಾನ ಒಂದು ವರ್ಷ ಓಡಿಸಿದ್ರು. ಆದ್ರೆ ನಾವು ವಿಜಯಾತ್ರೆಗೆ ಹೋಗ್ಬೇಕಾದ್ರೆ ಪ್ರತಿ ಒಂದು ಹಳ್ಳಿಲಾಗ್ಲಿ ಊರಾಗ್ಲಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಕೂಗ ಒಂದು ಸ್ಟೈಲ್ ಇದೆ. ಬೇರೆ ಕಡೆ ಒಂಥರ ಕೂಗರು ಇಲ್ಲೊಂದ್ ಕಡೆ ಕೂಗ್ತಾರೆ. ಇದೆಲ್ಲ ನಮ್ಮ ಪಡ್ಡೆ ಹುಡುಗರ್ದು ನಮ್ಮ ಸೆಲೆಬ್ರಿಟಿಗಳ್ದು ಒಂದ್ ಕಡೆ ಹೇಳೋಣ. ಆದ್ರೆ ಉತ್ತರ ಕರ್ನಾಟಕದ ಕಡೆ ಯಾವುದೇ ಬೀದಿಲಿ ನಾವು ಹೋಗ್ಬೇಕಾದ್ರು ನಮ್ಮ ಪ್ರೊಸೆಷನ್ ನಡಿಬೇಕಾದ್ರೆ ಪ್ರತಿಯೊಬ್ರು ಹೆಣ್ಮಕ್ಳು ಕೂಡ ಸೆರಗ್ನ ಮೇಲ್ ಹಾಕೊಂಡು ಇನ್ ಕೈ ಮುಗಿಯೋರು ಚಪ್ಪಲಿ ಬಿದ್ದು ನಿಜವಾಗ್ಲೂ ಅನ್ಕೊಂಡು ಇದಕ್ಕೆ ನಾವು ಲಾಯಕ್ ಇದೀವ ಫಸ್ಟ್ ಆಫ್ ಆಲ್ ಅಂತ. ನಾವು ನಿಜವಾಗ್ಲೂ ಲಾಯಕ್ ಇಲ್ಲ ಸ್ವಾಮಿ. ಇವತ್ತು ನಾವು ಚಪ್ಪಲಿ ಬಿಟ್ಟು ನಿಮ್ ಪಾದಗಳಿಗೆ ನಾವು ಚಪ್ಪಲಿ ಆಗ್ಬೇಕಷ್ಟೇನೆ. ಅದು ಉತ್ತರ ಕರ್ನಾಟಕ ಜನ ನಮಗೆ ಕೊಡುವಂತ ಒಂದು ಗೌರವ, ಕಲಾವಿದರು ತೋರಿಸುವಂತ ಒಂದು ಪ್ರೀತಿ. ಏನಕ್ಕೆ ಅಂದ್ರೆ ಉತ್ತರ ಕರ್ನಾಟಕದ ಎರಡು ಒಂದು ಕನೆಕ್ಷನ್ ಇದೆ. ಇದೊಂದಾದ್ರೆ ಇರೋಚನ ಇರೋ ಮಾತಾಡಕ್ಬೇಡ ಅಲ್ಲಿಗೆ ಬಂದ್ಬಿಡಣ. ನೀವ್ ಹೆಂಗೆ ಅಂದ್ರೆ ಈ ಮಾತಾಡ್ರೆ ಅಲ್ಲಿ ಬಂದ್ಬಿಡಂದ್ರೆ, ಆದ್ರೆ ಮನ್ಸಲ್ಲಿರೋ ಒಂದ್ ಎರಡು ಮಾತಾಡ್ಬಿಡ್ತೀವಿ. ಅಲ್ಲಿವರೆಗೂ ಸುಮ್ಮನೆ ಸೈಲೆಂಟ್ ಆಗಿರ್ಬೇಕು. ಉತ್ತರ ಕನ್ನಡದಲ್ಲಿ ತುಂಬಾ ಪ್ರೀತಿ ಹೇಳಿದ್ರಲ್ಲ, ಏ ಸೂಳಿ ಮಗ ಹೇಳ್ಬೇಕಂದ್ರೆ ಇನ್ನೊಂದ್ಸರಿ.